हाय फ्रेंड्स, एसएलसी ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯದಲ್ಲಿ ಬೋರ್ಡ್ ಎಕ್ಸಾಮ್ ಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ಕೊಡಲಾಗಿದೆ. ಘಟಕ ವಿದ್ಯುತ್ ಶಕ್ತಿಯಲ್ಲಿ ಬರುವ ಮಾಡೆಲ್ ಕ್ವೆಶ್ಚನ್ಸ್ ಅಂಡ್ ಆನ್ಸರ್ ನೋಡ ಕೊಡಲಾಗಿದೆ. ಮುಖ್ಯ ಪ್ರಶ್ನೆ ಎರಡು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ವಿಭವಾಂತರ ಎಂದರೇನು? ಉತ್ತರ, ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ವಿಭವಾಂತರ ಎನ್ನುವರು. ಪ್ರಶ್ನೆ ಎರಡು, ಪರಿವರ್ತಿತ ರೋಧ ಎಂದರೇನು? ಉತ್ತರ, ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸಿದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣವನ್ನು ಪರಿವರ್ತಿತ ರೋಧ ಎನ್ನುವರು. ಪ್ರಶ್ನೆ ಮೂರು, ರೋಧಕಗಳ ಸರಣಿ ಜೋಡಣೆಗೆ ಸಂಬಂಧಿಸಿದಂತೆ ಒಟ್ಟು ರೋಧ ಕಂಡುಹಿಡಿಯಲು ಬಳಸುವ ಸೂತ್ರವೇನು? ಉತ್ತರ, ಆರ್ ಎಸ್ ಈಸ್ಕೋಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ. ಮುಖ್ಯ ಪ್ರಶ್ನೆ ಮೂರು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ನಾಲ್ಕು, ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವುವು? ಉತ್ತರ, ಮೊದಲನೇದಾಗಿ ವಾಹಕದ ಉದ್ದ, ಎರಡನೇದಾಗಿ ವಾಹಕದ ಅಡ್ಡ ಕೊಯ್ತು, ಮೂರನೇದಾಗಿ ವಸ್ತುವಿನ ಪ್ರಾಕೃತಿಕ ಗುಣ. ಪ್ರಶ್ನೆ ಐದು, ಫ್ಯೂಸ್ ಎಂದರೇನು? ಇದನ್ನು ಮಂಡಲದಲ್ಲಿ ಹೇಗೆ ಜೋಡಿಸಬಹುದು? ಉತ್ತರ, ಯಾವುದೇ ಅನುಸೂಚಿತವಾದ ಹೆಚ್ಚಿನ ವಿದ್ಯುತ್ ಪ್ರವಾಹದ ಮಂಡಲದಲ್ಲಿನ ಉಪಕರಣಗಳ ಮೂಲಕ ಪ್ರವೇಶಿಸಿದಾಗ ತಂತಿಯ ಕರಗಿ ಮಂಡಲವನ್ನು ಕಡಿತಗೊಳಿಸಿ ಅವುಗಳನ್ನು ರಕ್ಷಿಸುವ ಸಾಧನಕ್ಕೆ ಫ್ಯೂಸ್ ಎನ್ನುವರು. ಫ್ಯೂಸ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ. ಪ್ರಶ್ನೆ ಆರು, ಓಮ್ ನಿಯಮವನ್ನು ಗಣನೀತಿಯ ವಿಧಾನದಿಂದ ನಿರೂಪಿಸಿ. ಓಮ್ ನಿಯಮದ ಗಣತೀಯ ವಿಧಾನ ಸೂತ್ರ ಕೊಡಲಾಗಿದೆ. ಮುಖ್ಯ ಪ್ರಶ್ನೆ ನಾಲ್ಕು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಏಳು, ರೋಧಕಗಳ ಸರಣಿ ಜೋಡಣೆ ಹಾಗೂ ರೋಧಕಗಳ ಸಮಾಂತರ ಜೋಡಣೆ ಇರುವ ವ್ಯತ್ಯಾಸಗಳನ್ನು ಬರೆಯಿರಿ. ಉತ್ತರ, ರೋಧಕಗಳ ಸರಣಿ ಜೋಡಣೆ ಮತ್ತು ರೋಧಕಗಳ ಸಮಾಂತರ ಜೋಡಣೆ ಇವುಗಳ ವ್ಯತ್ಯಾಸ. ಮೊದಲನೇ ಪಾಯಿಂಟ್, ಇಲ್ಲಿ ರೋಧಕಗಳನ್ನು ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಕ್ರಮವಾಗಿ ಜೋಡಿಸುವುದು. ಇದರಲ್ಲಿ ಇಲ್ಲಿ ಹಲವಾರು ರೋಧಕಗಳನ್ನು ಎರಡು ಸಮಾನ ತುದಿಯಿಗೆ ಜೋಡಿಸುತ್ತದೆ. ಸೆಕೆಂಡ್ ಪಾಯಿಂಟ್, ಇಲ್ಲಿ ಪ್ರತಿಯೊಂದು ರೋಧಕವು ಮೂಲಕ ಸಮಾನ ವಿದ್ಯುತ್ ಪ್ರವಹಿಸುತ್ತದೆ. ಇಲ್ಲಿ ಪ್ರತಿಯೊಂದು ರೋಧಕವು ರೋಧಕಕ್ಕನುಗುಣವಾಗಿ ವಿದ್ಯುತ್ ವಿಭಜನೆಯಾಗುತ್ತದೆ, ವಿದ್ಯುತ್ ಪ್ರವಾಹ ಸಮನಾಗಿರುವುದಿಲ್ಲ. ಮೂರನೇ ಪಾಯಿಂಟ್, ಇಲ್ಲಿ ಯಾವುದರ ಒಂದು ಘಟಕ ವಿಫಲವಾದರೆ ಇಡೀ ಮಂಡಲದ ವಿದ್ಯುತ್ ಪ್ರವಾಹ ಕಡಿದು ಹೋಗುತ್ತದೆ. ಇದರಲ್ಲಿ ಇಲ್ಲಿ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಇಡೀ ಮಂಡಲದ ವಿದ್ಯುತ್ ಪ್ರವಾಹ ಕಡಿದು ಹೋಗದೆ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುತ್ತದೆ. ನಾಲ್ಕನೇ ಪಾಯಿಂಟ್ ಸೂತ್ರ, ಆರ್ ಎಸ್ ಇಸ್ಕೋಲ್ ಟು ಆರ್ ಪ್ಲಸ್ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ. ಇದರಲ್ಲಿ ಸೂತ್ರ, ಆರ್ ಬಾ ಡಿವೈಡ್ ಬೈ ಆರ್ ಪಿ ಇಸ್ಕೋಲ್ ಟು ಒನ್ ಡಿವೈಡ್ ಬೈ ಆರ್ ಒನ್ ಪ್ಲಸ್ ಒನ್ ಡಿವೈಡ್ ಬೈ ಆರ್ ಟು ಪ್ಲಸ್ ಒನ್ ಡಿವೈಡ್ ಬೈ ಆರ್ ತ್ರೀ. ಎಂಟನೇ ಪ್ರಶ್ನೆ, ಸರಣಿ ಕ್ರಮದಲ್ಲಿ ರೋಧಕಗಳು ಮತ್ತು ಸಮಾನಾಂತರವಾಗಿರುವ ರೋಧಕಗಳ ಜೋಡಣೆಯನ್ನು ತೋರಿಸಿ ಚಿತ್ರಗಳನ್ನು ಬರೆಯಿರಿ. ಉತ್ತರ, ಸರಣಿ ಕ್ರಮದಲ್ಲಿರುವ ರೋಧಕಗಳು ಚಿತ್ರ ಕೊಡಲಾಗಿದೆ ಹಾಗೂ ಸಮಾಂತರವಾಗಿರುವ ರೋಧಕಗಳು ಚಿತ್ರವನ್ನು ಕೊಡಲಾಗಿದೆ. ಮುಖ್ಯ ಪ್ರಶ್ನೆ ಐದು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಒಂಬತ್ತು, ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ. ವಿದ್ಯುತ್ ಮಂಡಲದಲ್ಲಿ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. ಉತ್ತರ, ಇಲ್ಲಿ ಆರ್ ಒನ್ ಇಸ್ಕೋಲ್ ಟು ಎಫ್, ಆರ್ ಟು ಇಸ್ಕೋಲ್ ಟು ಫೋರ್, ಆರ್ ತ್ರೀ ಇಸ್ಕೋಲ್ ಟು ಟ್ವೆಲ್ವ್ ವೋಲ್ಟ್, ವಿ ಇಸ್ಕೋಲ್ ಟು 24. ಮಂಡಲದ ಒಟ್ಟು ರೋಧ ಆರ್ ಟಿ ಇಸ್ಕೋಲ್ ಟು ಕ್ವಶನ್ ಮಾರ್ಕ್, ಒಟ್ಟು ವಿದ್ಯುತ್ ಪ್ರವಾಹ ಒನ್ ಇಸ್ಕೋ ರೋಮನ್ ಸಂಖ್ಯೆ ಒನ್ ಇಸ್ಕೋಲ್ ಟು ಕ್ವಶನ್ ಮಾರ್ಕ್. ಉತ್ತರವನ್ನು ಕೊಡಲಾಗಿದೆ. ಹಾಗೆ ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ ಒನ್ ಇಸ್ಕೋಲ್ ಟು ವಿ ಡಿವೈಡ್ ಬೈ ಆರ್ ಟಿ ಇಸ್ಕೋಲ್ ಟು 24 ವಿ ಡಿವೈಡ್ ಬೈ 8 ಇಸ್ ಒನ್ ಇಸ್ಕೋಲ್ ಟು 3A. ಆನ್ಸರ್ ಕೊಡಲಾಗಿದೆ. ಪ್ರಶ್ನೆ ಹತ್ತು, ಎರಡು ಬಿಂದುಗಳ ನಡುವಿನ ವಿಭವಾಂತರ ಎ ಒನ್ ವಿ, ಈ ಹೇಳಿಕೆಯ ಅರ್ಥವನ್ನು ತಿಳಿಸಿ. ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ. ಒಂದು ಹಾಕದ ರೋಧ ಎಂದರೇನು?
ವಿದ್ಯುತ್ ಸಮರ್ಥ ಎಂದರೇನು, ಅದನ್ನು ಕಂಡುಹಿಡಿಯುವ ಬಳಸುವ ಮೂರು ಸೂತ್ರಗಳನ್ನು ಬರೆಯಿರಿ. ಉತ್ತರ: ಯಾವುದೇ ಅನುಕ್ರಮವಾದ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ ಒಂದು ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆ ಎರಡು ಬಿಂದುಗಳ ನಡುವಿನ ವಿಭಾಂತರ 1 V ಆಗಿರುತ್ತದೆ. ಅದನ್ನು ಅಳೆಯಲು ಬಳಸುವ ಸಾಧನ ವೋಲ್ಟಾಮೀಟರ್ ಆಗಿದೆ. ಒಂದು ವಾಹಕವು ತನ್ನ ಮೂಲಕ ಹರಿಯುವ ವಿದ್ಯುದಾವೇಶಗಳ ಹರಿವಿಕೆಗೆ ಅಡ್ಡಿ ಅಥವಾ ಅಡಚಣೆಯ ಲಕ್ಷಣಗಳನ್ನು ಆ ವಾಹಕದ ರೋಧ ಎಂದು ಕರೆಯುತ್ತಾರೆ. ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ತಿಳಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎಂದು ಕರೆಯುತ್ತಾರೆ. ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಳಸುವ ಮೂರು ಸೂತ್ರಗಳು ಇಲ್ಲಿ ಕೊಡಲಾಗಿದೆ. ಮೊದಲನೇ ಸೂತ್ರ, ಎರಡನೇ ಸೂತ್ರ, ಮೂರನೇ ಸೂತ್ರ. ಮಾಡೆಲ್ ಕ್ವಶನ್ ಪೇಪರ್ 2, ವಿದ್ಯುತ್ ಶಕ್ತಿಯಲ್ಲಿ ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 1. ವಿದ್ಯುತ್ ಬಲ್ಬ್ ಅನ್ನು 220 ವೋಲ್ಟ್ ಮತ್ತು 110 W ಎಂದು ನಮೂದಿಸಲಾಗಿದೆ. ಈ ಬಲ್ಬ್ 110 V ಕಾರ್ಯನಿರ್ವಹಿಸಿದರೆ ಅದರಲ್ಲಿ ಬಳಕೆಯಾದ ಸಾಮರ್ಥ್ಯ ಎಷ್ಟು? ಉತ್ತರ: 100 W, ಬಿ 75 W, ಸಿ 50 W, ಡಿ 25 ವೋಲ್ಟ್. ಎರಡನೇ ಪ್ರಶ್ನೆ: ರೋಧ ಆರ್ ಹೊಂದಿರುವ ಒಂದು ತಂತಿಯನ್ನು 5 ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ. ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ. ಈ ಸಂಯೋಜನೆಯ ರೋಧವು ಆರ್ ಆದರೆ ಆರ್ ಬೈ ಆರ್ ಅನುಪಾತ ಎಷ್ಟು? ಆಪ್ಷನ್ ಎ 1/25, ಬಿ 1/5, ಸಿ 5, ಡಿ 25. ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 3. ವಿದ್ಯುತ್ ಸಾಮರ್ಥ್ಯ ಎಂದರೇನು? ಅದನ್ನು ಅಳೆಯುವ ಸೂತ್ರವನ್ನು ಬರೆಯಿರಿ. ಉತ್ತರ: ವಿದ್ಯುನ್ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು. ವಿದ್ಯುತ್ ಸಾಮರ್ಥ್ಯವನ್ನು ಅಳೆಯಲು ಬಳಸುವ ಸೂತ್ರ ಪಿ ಇಸ್ ಕೋಲ್ ಟು V1. ಪ್ರಶ್ನೆ 4. ವಿದ್ಯುತ್ ಮಂಡಲದ ರೇಖಾಚಿತ್ರ ಬರೆಯಿರಿ. ರೇಖಾಚಿತ್ರ ಬರೆಯಲಾಗಿದೆ. ಪ್ರಶ್ನೆ 5. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ. ಉತ್ತರ: ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್. ವಿಭವಾಂತರವನ್ನು ಅಳೆಯುವ ಬಳಸುವ ಸಾಧನ ವೋಲ್ಟಾಮೀಟರ್. ಮುಖ್ಯ ಪ್ರಶ್ನೆ 5. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 6. 1. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯು ಗರಿಷ್ಠ ತಾಪಮಾನದಲ್ಲಿ 840 ವೋಲ್ಟ್ ಶಕ್ತಿಯನ್ನು, ಕನಿಷ್ಠ ತಾಪಮಾನದಲ್ಲಿ 360 ವೋಲ್ಟ್ ಶಕ್ತಿಯನ್ನು ಬಳಸುತ್ತದೆ. ವೋಲ್ಟೇಜ್ 220 V ಆಗಿದ್ದು ಈ ಎರಡು ಸಂದರ್ಭಗಳಲ್ಲಿ ವಿದ್ಯುತ್ ಪ್ರವಾಹದ ಮತ್ತು ವಿದ್ಯುತ್ ರೋಧಕವನ್ನು ಕಂಡುಹಿಡಿಯಿರಿ. ಪೂರೈಸಲಾದ ವಿದ್ಯುತ್ ಸಾಮರ್ಥ್ಯವು ಪಿ ಇಸ್ ಕೋಲ್ ಟು V1. ಆದ್ದರಿಂದ ವಿದ್ಯುತ್ ಪ್ರವಾಹ 1 P/V ಆಗಿರುತ್ತದೆ. ಎ ತಾಪಮಾನದ ದರದ ಗರಿಷ್ಠ ಮಟ್ಟದಲ್ಲಿದ್ದಾಗ 1 840 V 3.82 A ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ರೋಧ R V 1 220 V 3.82 A 57.60 ವೋಲ್ಟ್ ಆಗಿರುತ್ತದೆ. ಬಿ ತಾಪಮಾನದ ದರವು ಕನಿಷ್ಠ ಮಟ್ಟದಲ್ಲಿದ್ದಾಗ 1 360 V 2.20 V 1.64 A ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ರೋಧ R V 1 220 V 1.64 A 134.15 ವೋಲ್ಟ್ ಆಗಿರುತ್ತದೆ. ಪ್ರಶ್ನೆ 7. ಓಮ್ನ ನಿಯಮವನ್ನು ನಿರೂಪಿಸಿ. 1. ವಿದ್ಯುತ್ ಮಂಡಲದಲ್ಲಿ ಆಮೀಟರ್ ಮತ್ತು ವೋಲ್ಟಾಮೀಟರ್ಗಳನ್ನು ಹೇಗೆ ಸಂಪರ್ಕಿಸಬೇಕು? ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು? ಉತ್ತರ: ಓಮ್ನ ನಿಯಮ ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ
ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಎ ಅಮ್ಮೀಟರ್ ಅನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಸೆಕೆಂಡ್ ಪಾಯಿಂಟ್, ವೋಲ್ಟಾಮೀಟರ್ ಅನ್ನು ಸಮಾಂತರವಾಗಿ ಜೋಡಿಸಬೇಕು. ಮೂರನೇ ಪಾಯಿಂಟ್, ಅಮ್ಮೀಟರ್ ಅನ್ನು ವಿದ್ಯುತ್ ಪ್ರವಾಹದ ಅಳತೆ ಮಾಡಲು ಬಳಸುತ್ತಾರೆ. ನೆಕ್ಸ್ಟ್ ಪಾಯಿಂಟ್, ವೋಲ್ಟಾಮೀಟರ್ ಅನ್ನು ವಿದ್ಯುತ್ ವಿಭವಾಂತರ ಮಾಡಲು ಬಳಸುತ್ತಾರೆ. ಮುಖ್ಯ ಪ್ರಶ್ನೆ ಐದು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಎಂಟು, ಒಂದು ರೋಧಕದ ನಡುವಿನ ವಿಭವಾಂತರ ವಿ ಮತ್ತು ಅದಕ್ಕನುಗುಣವಾಗಿ ಅದರಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಒನ್ಗಳ ವಿವಿಧ ಮೌಲ್ಯಗಳನ್ನು ನೀಡಲಾಗಿದೆ. ರೋಮನ್ ಸಂಖ್ಯೆ ಒನ್, ವಿದ್ಯುತ್ ಪ್ರವಾಹ ಅಂಪೇರ್ಗಳು 0.5, 1.0, 2.0, 3.0, 4.0 ವೋಲ್ಟಾಗಳಲ್ಲಿ 1.6, 3.4, 6.7, 10.2, 13.2. ವಿ ಮತ್ತು ಒನ್ಗಳ ನಡುವಿನ ರೇಖಾಚಿತ್ರ ನಕ್ಷೆಯನ್ನು ಚಿತ್ರಿಸಿ ರಚಿಸಿ ಹಾಗೂ ಆರ್ ರೋಧಕ ರೋಧವನ್ನು ಕಂಡುಹಿಡಿಯಿರಿ. ಉತ್ತರ ಕೊಡಲಾಗಿದೆ. ಓಮ್ ನಿಯಮದಂತೆ ವಿ ಇಸ್ಕೋಲ್ ಟು ಒನ್ ಆರ್, ಆರ್ ಇಸ್ಕೋಲ್ ಟು ವಿ ಡಿವೈಡ್ ಬೈ ಒನ್. ವಿ ಮತ್ತು ಒನ್ಗಳ ಸರಾಸರಿ ತೆಗೆದಾಗ ಆರ್ ಇಸ್ಕೋಲ್ ಟು 1.6 ಪ್ಲಸ್ 3.4 ಪ್ಲಸ್ 6.7 ಪ್ಲಸ್ 10.2 ಪ್ಲಸ್ 13.2 ಡಿವೈಡ್ ಬೈ 0.5 ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4. ಆರ್ ಇಸ್ಕೋಲ್ ಟು 35.1 ಡಿವೈಡ್ ಬೈ 10.5. ಆರ್ ಇಸ್ಕೋಲ್ ಟು 7.02 ಡಿವೈಡ್ ಬೈ 2.1. ಆರ್ ಇಸ್ಕೋಲ್ ಟು 3.34 ವೋಲ್ಟಾ.